2024 IPL ಸೌಂಡ್ ಮಾಡಿರುವಷ್ಟು ಬೇರೆ ಯಾವ ಸೀಸನ್ನಲ್ಲೂ ಕೂಡ ಇಷ್ಟು ಸೌಂಡ್ ಮಾಡಿಲ್ಲ. ಇನ್ನೇನು ಕೆಲವೇ ದಿನಗಳಲ್ಲಿ IPL ಮೆಗಾ ಆಕ್ಷನ್ ಶುರುವಾಗಲಿದೆ. ಇದರಲ್ಲಿ ಯಾವ ತಂಡ ಯಾರನ್ನು ಉಳಿಸಿಕೊಳ್ಳಲಿದೆ ಎಂಬ ಕ್ಯೂರಿಯಾಸಿಟಿ ಫ್ಯಾನ್ಸ್ಗೂ ಇದೆ. ಇದರ ಮಧ್ಯೆ ಮುಂಬೈ ಇಂಡಿಯನ್ಸ್ ಸಿಕ್ಕಾಪಟ್ಟೆ ಟೆನ್ಷನ್ನಲ್ಲಿದೆ. ಒಂದು ಕಡೆ ಟೀಮ್ನ ಚಾಮ್ ಉಳಿಸಿಕೊಳ್ಬೇಕು, ಮತ್ತೊಂದು ಕಡೆ ಡ್ಯಾಮೇಜ್ ಕಂಟ್ರೋಲ್ ಮಾಡಿಕೊಳ್ಳಲೇಬೇಕಿದೆ. ಇದರ ಮಧ್ಯೆ ಕಳೆದ ಸಾಲಿನ ಹೀನಾಯ ಸೋಲನ್ನು ಮೆಟ್ಟಿ ಗ್ರೇಟ್ ಕಮ್ಬ್ಯಾಕ್ ಮಾಡಿಕೊಂಡ್ರೆ ಮಾತ್ರ ಅಂಬಾನಿ ಬ್ರ್ಯಾಂಡ್ಗೆ ವ್ಯಾಲ್ಯೂ ಬರೋಕೆ ಸಾಧ್ಯ. ಹೀಗಾಗಿ ಮುಂಬೈ ಇಂಡಿಯನ್ಸ್ ಹೇಗಾದರೂ ಸರಿಯೇ ರೋಹಿತ್ ಶರ್ಮಾ ತಂಡದಲ್ಲಿ ಇರಬೇಕು ಎಂಬ ಹಠಕ್ಕೆ ಬಿದ್ದಿದೆ. ಇದನ್ನು ಸ್ವಾಭಿಮಾನಿ ರೋಹಿತ್ ಶರ್ಮಾ ಒಪ್ಪಿಕೊಳ್ತಾರ? ಹಿಟ್ಮ್ಯಾನ್ ಈ ಬಾರಿ ಕೇವಲ ಆಟಗಾರನಾಗಿ ಮುಂಬೈ ಟೀಮ್ನಲ್ಲಿ ಇರೋಕೆ ಸಾಧ್ಯನಾ? ರೋಹಿತ್ ಶರ್ಮಾಗೆ ಪಟ್ಟ ಕಟ್ಟದೇ ಇದ್ರೆ ಅಂಬಾನಿ ಬ್ರಿಗೇಡ್ ಬ್ರ್ಯಾಂಡ್ ವ್ಯಾಲ್ಯೂ ಕುಸಿದು ಹೋಗುತ್ತಾ? ಈ ಎಲ್ಲ ವಿಚಾರಗಳ ಬಗ್ಗೆ ವಿವರವಾಗಿ ಹೇಳ್ತೇನೆ ನಾನು ಶಾಂತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಐದು ಬಾರಿ IPL ಚಾಂಪಿಯನ್ ಪಟ್ಟ ಅಲಂಕರಿಸಿರುವ ಮುಂಬೈ ಇಂಡಿಯನ್ಸ್ ಈ ಬಾರಿ ಮಾಡಿದ ಒಂದೇ ಒಂದು ಎಡವಟ್ಟು ತಂಡದ ಜನಪ್ರಿಯತೆಯನ್ನೇ ಪಾತಾಳಕ್ಕೆ ಬೀಳುವಂತೆ ಮಾಡಿದೆ. ಇದು ಮುಂಬೈ ಟೀಮ್ ತಾನೇ ಮಾಡಿಕೊಂಡ ಸ್ವಯಂಕೃತ ಅಪರಾಧ ಅಂದರೂ ಕೂಡ ತಪ್ಪಾಗಲ್ಲ. ಮಾಡಿದ ತಪ್ಪು ಮತ್ತೆ ಮತ್ತೆ ಮಾಡೋಕೆ ಅದು ಅಂಬಾನಿ ಬ್ರಿಗೇಡ್. ಏನು ಮಾಡಿದರೂ ಬಿಸ್ನೆಸ್ ಅನ್ನೋದೇ ಇಂಪಾರ್ಟೆಂಟ್. ಹೀಗಾಗಿ ಮತ್ತೆ ಮುಂಬೈ ಇಂಡಿಯನ್ಸ್ ಬ್ರ್ಯಾಂಡ್ ವ್ಯಾಲ್ಯೂ ಹೆಚ್ಚಿಸಬೇಕಂದ್ರೆ ಕಳೆದ ಬಾರಿ ತಗೊಂಡ ರಾಂಗ್ ಡಿಸಿಷನ್ನನ್ನು ಈ ಬಾರಿ ರೈಟ್ ಡಿಸಿಷನ್ ಆಗಿ ಮಾಡಬೇಕು. ಜೊತೆಗೆ ಮುಂಬೈ ಫ್ಯಾನ್ಸ್ ಮತ್ತೆ ಬಹು ಪರಾಕ್ ಹೇಳುವಂತೆ ಮಾಡಬೇಕು. ಅದಕ್ಕೆ ಮುಂಬೈ ಮ್ಯಾನೇಜ್ಮೆಂಟ್ ಗ್ರೇಟ್ ಪ್ಲಾನ್ ಮಾಡಿದೆ. ಅದೆಂಥ ಸ್ಟಾರ್ ಆಟಗಾರರೇ ಇರಲಿ, ಟೀಮ್ ಕ್ಯಾಪ್ಟನ್ ಮಾತ್ರ ರೋಹಿತ್ ಶರ್ಮಾ ಬೆಸ್ಟ್ ಎಂಬ ತೀರ್ಮಾನಕ್ಕೆ ಬಂದಿದೆ. ಒಂದ್ಸಲ ನೀನ್ ಕ್ಯಾಪ್ಟನ್, ಇನ್ನೊಂದ್ಸಲ ನೀನ್ ಕ್ಯಾಪ್ಟನ್ ಅಂತ ಚಾಯ್ಸ್ ಇಟ್ಕೊಂಡು ಕೂರೋಕೆ ಆಟಗಾರರೇನು ಬಿಟ್ಟಿಯಾಗಿ ಅಂತೂ ಸಿಗಲ್ಲ. ಅವರಲ್ಲೂ ಕೂಡ ಸ್ವಾಭಿಮಾನ ಇರುತ್ತೆ. ಅದಕ್ಕೆ ಈಗ ಎದ್ದಿರೋ ಪ್ರಶ್ನೆಯೇ ಸ್ವಾಭಿಮಾನಿ ರೋಹಿತ್ ಶರ್ಮಾ ಮುಂಬೈ ಮ್ಯಾನೇಜ್ಮೆಂಟ್ನ ಮಾತು ಕೇಳ್ತಾರಾ ಅನ್ನೋದು. ಒಂದ್ಸಲ ಆಗಿರೋ ಅವಮಾನವೇ ಬೆಟ್ಟದಷ್ಟು. ಇದನ್ನ ರೋಹಿತ್ ಶರ್ಮಾ ಸಹಿಸಿಕೊಂಡಿರಬಹುದು, ಆದರೆ ಈ ಬಾರಿ ಹಾಗಿಲ್ಲ. ಮೆಗಾ ಹರಾಜು ಆಟಗಾರರಿಗೆ ಪ್ಲಸ್ ಆಗಿದೆ, ಜೊತೆಗೆ ಬೇರೆ ಬೇರೆ ಟೀಮ್ಗಳಿಗೂ ಕೂಡ ತಮ್ಮ ಟೀಮನ್ನು ಬಲಿಷ್ಠಗೊಳಿಸಿಕೊಳ್ಳೋಕೆ ಇದೇ ರೈಟ್ ಟೈಮ್. ಹೀಗಿರುವಾಗ ಹಿಟ್ಮ್ಯಾನ್ಗೆ ಭರ್ಜರಿ ಆಫರ್ ಈಗಾಗಲೇ ಬರ್ತಾ ಇದೆ. ಜೊತೆಗೆ ಕಳೆದ ಸೀಸನ್ನಲ್ಲಿಯೇ ಮುಂಬೈ ಟೀಮಿಂದ ಒಂದು ಹೆಜ್ಜೆ ಆಲ್ರೆಡಿ ಹೊರಗಿಟ್ಟಂತೆ ಕಂಡುಬಂದಿತ್ತು. ಆಪ್ತರ ಜೊತೆ ಕೂಡ ತಂಡ ತೊರೆಯೋ ಬಗ್ಗೆ ಮಾತನಾಡಿದರು. ಇದರ ನಡುವೆ ತನ್ನನ್ನು ಅವಮಾನ ಮಾಡಿದ ಟೀಮ್ನಲ್ಲಿ ಮತ್ತೆ ಕಂಟಿನ್ಯೂ ಆಗ್ತಾರ ಅನ್ನೋ ಪ್ರಶ್ನೆ ಈಗ ಎದುರಾಗಿದೆ. ಸದ್ಯ 2025 IPL ಮುಂಬೈ ಫ್ರಾಂಚೈಸಿ ರೋಹಿತ್ ಶರ್ಮಾರನ್ನು ಉಳಿಸಿಕೊಳ್ಳೋಕೆ ಶತ ಪ್ರಯತ್ನ ನಡೆಸ್ತಾ ಇದೆ. BCCI ಮಾಹಿತಿ ಪ್ರಕಾರ IPL ಪ್ರತಿ ತಂಡ 6 ಆಟಗಾರರನ್ನು ಉಳಿಸಿಕೊಳ್ಳಬಹುದು. ಹೀಗಾಗಿ ಮುಂಬೈ ಇಂಡಿಯನ್ಸ್ ತನ್ನ ಫಸ್ಟ್ ಹಾಗೆ ಬೆಸ್ಟ್ ಚಾಯ್ಸ್ ಆಗಿ ರಿಟೈನ್ ಪ್ಲೇಯರ್ ಆಗಿ ರೋಹಿತ್ ಶರ್ಮಾರನ್ನು ಆಯ್ಕೆ ಮಾಡಿಕೊಳ್ಳುತ್ತೆ. ಸೂರ್ಯಕುಮಾರ್ ಯಾದವ್, ಜಸ್ಪ್ರೀತ್ ಬುಮ್ರಾ, ಹಾರ್ದಿಕ್ ಪಾಂಡೆ ಇವರಿಗಿಂತ ರೋಹಿತ್ಗೆ ಹೆಚ್ಚಿನ ಹಣ ಪಾವತಿ ಮಾಡೋಕ್ಕೂ ಕೂಡ ರೆಡಿಯಾಗಿದೆ. ಇನ್ನು ರೋಹಿತ್ ಶರ್ಮಾ ಅತ್ಯಂತ ಅನುಭವ ಹೊಂದಿರುವ ಸ್ಟಾರ್ ಪ್ಲೇಯರ್, ದೊಡ್ಡ ದೊಡ್ಡ ಟೂರ್ನಿಗಳಲ್ಲಿ ಆಡಿ ಪಂದ್ಯವನ್ನು ಗೆಲ್ಲಿಸಿದ ಕ್ಯಾಪ್ಟನ್. ಹೀಗಾಗಿ ಮುಂಬೈ ಮತ್ತೆ ರಿಟೈನ್ ಮಾಡಿಕೊಳ್ಳೋದೇ ಬಿಡಲ್ಲ. ಹೀಗಂತೂ ರೋಹಿತ್ ಬ್ಯಾಟಿಂಗ್ ಶೈಲಿಯಲ್ಲೂ ಕೂಡ ಯಾವುದೇ ಚೇಂಜ್ ಆಗಿಲ್ಲ. ಮೊದಲಿನಂತೆ ಹೊಡಿಬಡಿ ಬ್ಯಾಟಿಂಗ್ ಮುಂದುವರಿಸಿದ್ದಾರೆ. ಮುಂಬೈ ಫ್ರಾಂಚೈಸಿ ಕೂಡ ಯಾವುದೇ ಕಾರಣಕ್ಕೂ ಕೂಡ ಹಿಟ್ಮ್ಯಾನ್ ವಿಚಾರದಲ್ಲಿ ಬಿಟ್ಟುಕೊಡೋ ಮಾತೇ ಇಲ್ಲ. ನೋವೇ ಚಾನ್ಸೇ ಇಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿದೆ ಮುಂಬೈ ಫ್ರಾಂಚೈಸಿ. ಚಾಂಪಿಯನ್ ಕ್ಯಾಪ್ಟನ್ ರೋಹಿತ್ ಶರ್ಮಾರನ್ನ ಕೆಳಗಿಳಿಸಿ ಹಾರ್ದಿಕ್ ಪಾಂಡ್ಯಾಗೆ ಪಟ್ಟ ಕಟ್ಟಿದ್ದ ಮೇಲೆ ಮುಂಬೈ ಇಂಡಿಯನ್ಸ್ನ ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ಹೊಡೆತ ಬಿದ್ದಿತ್ತು. ಮುಂದಿನ ಸೀಸನ್ಗೂ ಮುನ್ನ ರೋಹಿತ್ ಏನಾದರೂ ಬೇರೆ ತಂಡ ಸೇರಿದರೆ ಮುಂಬೈ ಜನಪ್ರಿಯತೆಗೆ ದೊಡ್ಡ ಹೊಡೆತ ಬೀಳಲಿದೆ. ಬ್ರ್ಯಾಂಡ್ ವ್ಯಾಲ್ಯೂ ಬಿದ್ದು ಹೋಗೋ ಭಯ ಅಂಬಾನಿ ಬ್ರಿಗೇಡ್ನ ಕಾಡ್ತಾ ಇದೆ. ಅದೇ ರೋಹಿತ್ ತಂಡದಲ್ಲಿ ಉಳಿದ್ರೆ ಫ್ರಾಂಚೈಸಿಗೆ ಹಳೆ ಚಾರ್ಮ್ ಬರುತ್ತೆ. ಇದರ ಜೊತೆಗೆ ಈ ವರ್ಷದಲ್ಲಿ ಹಿಟ್ಮ್ಯಾನ್ ರೋಹಿತ್ರ ಭಯಂಕರ ಫಾರ್ಮ್ನಲ್ಲಿದ್ದಾರೆ. T20 ವಿಶ್ವಕಪ್ನಲ್ಲಿ ಆರ್ಭಟಿಸಿದ್ದ ರೋಹಿತ್ ಕಳೆದ ಶ್ರೀಲಂಕಾ ಪ್ರವಾಸದಲ್ಲೂ ಕೂಡ ಬೌಂಡ್ರಿ ಸಿಕ್ಸರ್ಗಳ ಸುರಿಮಳೆ ಸುರಿಸಿದ್ದಾರೆ. 37 ವಯಸ್ಸಿನಲ್ಲೂ ಕೂಡ ಬೌಲರ್ಗಳ ಬೆಂಡತ್ತಿ ಘರ್ಜಿಸಿದ್ದಾರೆ. ರೋಹಿತ್ ಶರ್ಮಾರ ಸಾಲಿಡ್ ಫಾರ್ಮ್, ಅಗ್ರೆಸಿವ್ ಆಟ ಮುಂಬೈ ಫ್ರಾಂಚೈಸಿಯ ಕಣ್ಣು ತೆರೆಸಿದೆ. ರೋಹಿತ್ ಶರ್ಮಾ ಆಗಿರೋ ಅನುಭವ ಸದ್ಯ ಮುಂಬೈ ತಂಡದಲ್ಲಿರೋ ಯಾರಿಗೂ ಇಲ್ಲ. ಕಳೆದ ಸೀಸನ್ನಲ್ಲಿ ಒಡೆದ ಮನೆಯಾಗಿದ್ದ ಮುಂಬೈ ಇಂಡಿಯನ್ಸ್ ತಂಡ ಈ ಬಾರಿ ಒನ್ ಫ್ಯಾಮಿಲಿ ಒನ್ ಟೀಮ್ ಆಗಬೇಕು ಅಂದರೆ ರೋಹಿತ್ ಶರ್ಮಾ ನಾಯಕ ಆಗಲೇಬೇಕು. ಕಳೆದ ಸೀಸನ್ಗೂ ಮುನ್ನ ಹಾರ್ದಿಕ್ ಪಾಂಡ್ಯನ ಕರೆತಂದು ಪಟ್ಟ ಕಟ್ಟಿ ಎಡವಟ್ಟು ಮಾಡಿಕೊಂಡಿದ್ದ ಫ್ರಾಂಚೈಸಿ ಈ ಸೀಸನ್ಗೂ ಮುನ್ನವೇ ಪಾಂಡ್ಯಗೆ ಗೇಟ್ ಪಾಸ್ ನೀಡೋಕೆ ಸಿದ್ಧತೆ ನಡೆಸಿಕೊಂಡಿದೆ. ಪಾಂಡ್ಯ ನಾಯಕನಾಗಿ ಫ್ಲಾಪ್ ಆಗಿರೋದ್ರ ಮಾತ್ರವೇ ಕಾರಣ ಅಲ್ಲ, ರೋಹಿತ್ ಶರ್ಮಾರನ್ನ ತಂಡದಲ್ಲಿ ಉಳಿಸಿಕೊಳ್ಬೇಕು ಅನ್ನೋದೇ ಇದರ ಹಿಂದಿರೋ ಉದ್ದೇಶ. ಕಳೆದ ಸಲ ಕೈ ಸುಟ್ಟುಕೊಂಡಿರೋ ಫ್ರಾಂಚೈಸಿಗೆ ಕೆಟ್ಟ ಮೇಲೆ ಬುದ್ಧಿ ಬಂದಂತಿದೆ. ಒಂದು ವೇಳೆ ರೋಹಿತ್ ಶರ್ಮಾ ಮತ್ತೆ ಮುಂಬೈ ಕ್ಯಾಪ್ಟನ್ ಆದರೆ ಚಾಂಪಿಯನ್ ಲಕ್ ಅಂತೂ ಇದೆ. ಆದರೆ ಸ್ವಾಭಿಮಾನಿ ರೋಹಿತ್ ಶರ್ಮಾರನ್ನ ಕಟ್ಟಿ ಹಾಕಿಕೊಂಡು ಇರೋಕೆ ಮುಂಬೈ ಟೀಮ್ಗೆ ಸಾಧ್ಯವೇ ಇಲ್ಲ. ಇದೇ ಸದ್ಯದ ಕುತೂಹಲ. ನಮಸ್ಕಾರ.